ಅವತ್ತು ಕೂಡ ನಾವು ಕೇಳಿಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಷ್ಟು ಇನ್ಫಾರ್ಮೇಷನ್ನು, ಅಷ್ಟು ಒಂದು ಅನುಭವದ ಬುದ್ಧಿ ನಮಗೆ ಸಿಗ್ತಾ ಇರುತ್ತೆ. ಇವತ್ತು ಅಂಥವ್ರ ಮುಂದೆ ಇವತ್ತು ನಿಂತ್ಕೊಂಡು ಮಾತಾಡೋವಂಥದ್ದು ಇದೆ ಗೊತ್ತಾ, ಇದು ನನ್ನ ದೊಡ್ಡ ಗುಂಡಿಗೆಯ ಕೆಲಸ ಇವತ್ತು. ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸಾಲಲ್ಲ ಸರ್, ಅದಕ್ಕೆ ನಾನು ರವಿ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಕೆಲವು ಮನಸ್ಸುಗಳು ಅಂದ್ಕೊಂಡಿದ್ದು ಏನಾಗುತ್ತೆ ಗೊತ್ತಾ, ಅದು ಸತ್ಯ ಆಗುವಂಥದ್ದು ಏನು ಅಂತಂದರೆ, ಕೆಲವು ಮನಸ್ಸುಗಳು ಆ ಥರದ್ದು ಒಂದು ಮನಸ್ಸು ನನಗೆ ಸರಲ್ಲಿ ಕಂಡು ಬಂದಂಥದ್ದು. ಹೀರೋ ಆಗಬೇಕು ಅಂತನ್ನುವ ಯಾವುದೇ ಕನಸು ನಾನು ಇಟ್ಕೊಂಡು ಬಂದಂಥವನಲ್ಲ ರೀ ನಾನು. ಅವತ್ತಿನ ಜೀವನ ಆದರೆ ಸಾಕು ನನಗೆ ಅಂತ ನಾನು ಚಿತ್ರರಂಗಕ್ಕೆ ಬಂದಂಥವನು. ಅಂದರೆ ನನಗೆ ಇವತ್ತಿನ ಹೊಟ್ಟೆಪಾಡ ಆದರೆ ಸಾಕು ನನಗೆ ಅಂತನ್ನುವಂಥದ್ದು. ಇವತ್ತು ಹೇಳ್ತಾರಲ್ಲ ಸರ್, ನೀವು ನಿಮ್ಮ ಜರ್ನಿ ಹಿಂಗಾಯ್ತು, ನೀವು ಹೀರೋ ಆಗಿ ಹಂಗೆ ಬಂದ್ರಿ ಅಂತಾರೆ. ಯಾವ ಕನಸು ಇಲ್ಲ ನನಗೆ. ನಾನು ನಿಷ್ಠೆಯಾಗಿ ಕೆಲಸ ಮಾಡಿದ್ದೇನು ಅಂತಂದರೆ, ಇವತ್ತಿನ ಕೆಲಸ ನನ್ನ ನಿರ್ಮಾಪಕರಿಗೆ, ನನ್ನ ನಿರ್ದೇಶಕರ ಮನಸ್ಸು ಮುಟ್ಟಿದ್ರೆ ನನಗೆ ಮುಂದಿನ ಸಿನಿಮಾ ಕರೀತಾರೆ ಅಂತನ್ನುವಂಥದ್ದು ಅಷ್ಟೇ ನನಗೆ ಇದ್ದಂಥದ್ದು. ಹೀರೋ ಆಗಬೇಕು ಅಂತನ್ನುವ ಯಾವುದೇ ಎಂಥದ್ದು ಇಲ್ಲ. ನಾನು ಏನಕ್ಕೆ ನಿಮ್ಗೆ ಇದನ್ನು ಹೇಳ್ತೀನಿ ಅಂತ ಹೇಳ್ತೀನಿ, ಕೆಲವು ಥರದ ಹೃದಯಗಳು, ಕೆಲವು ಥರದ ವ್ಯಕ್ತಿತ್ವಗಳು, ವ್ಯಕ್ತಿ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಾನು ಇಲ್ಲಿ ತನಕ ಬರಲಿಕ್ಕೆ ಕಾರಣ ಆಯಿತು ಏನು ಅಂತ ಹೇಳ್ತೀನಿ. ಹಠವಾದಿ ಅನ್ನುವ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಸರ್ ಜೊತೆಯಲ್ಲಿ ಕಂಟಿನ್ಯೂಸ್ ಆಗಿ. ಅವಾಗ ಸರ್ದು ಒಂದು ಏನಾದ್ರು ಅನೌನ್ಸ್ಮೆಂಟ್ ಬಂತು ಅಂತಂದ್ರೆ, ಆ ರೈಟ್ ನಮಗೊಂದು 15 ದಿವಸ ಕೆಲಸ ಐತೆ ಅನ್ನೋಷ್ಟು ನಾವು ಅವ್ರ ಕಂಪ್ನಿ ಕಲಾವಿದರುಗಳು ನಾವೆಲ್ಲರೂ ಕೂಡ. ನೈಟು ಇಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗು ನಮಗೆ, ಸಾಯಂಕಾಲ ಶೂಟಿಂಗ್ ಮಧ್ಯದಲ್ಲಿ ಏನು ಹೀರೋಗಿರೋ ಆಗಬೇಕು ಅಂತ ಏನು ಇಲ್ವಾ ನಿನಗೆ ಅಂತ ಹಂಗಂದ್ರು ನನಗೆ. ನನಗೆ ದೇವರಣ ಯಾವುದೇ ನನಗೆ ಹೀರೋ ಹಂಗೆ ಹಿಂಗೆ ಅಂತಲೂ ಇಲ್ಲವೇ ಇಲ್ಲ. ಆಮೇಲೆ ಅವ್ರದ್ದೊಂದು ಗುಣ ಇದೆ, ಇವತ್ತು ಇಂಡಸ್ಟ್ರಿಯಲ್ಲಿ ನೇರವಾಗಿ ಮಾತಾಡ್ಬೋದು ಒಬ್ರು ಅಂತಂದರೆ ಅದು ರವಿ ಸರ್. ಏನಕ್ಕೆ ಅಂತ ಹೇಳ್ತೀನಿ, ನಿನ್ನಲ್ಲಿ ಕ್ವಾಲಿಟಿ ಇದೆ ಕ್ವಾಲಿಟಿ ಇಲ್ಲ ಅಂತಂದರೆ ನೇರವಾಗಿ ಹೇಳುವಂಥದ್ದು. ನಾನು ಹೊರಡಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರವಿ ಸರ್ ಅವ್ರ ಬೈಲಿ ಈ ಥರದ ಒಂದು ಮಾತು ಬಂದಿದೆ ಅಂತಂತಂದರೆ, ನಿಜಕ್ಕೂ ನನಗೆ ಆ ಥರದ ಒಂದಿಷ್ಟು ಕ್ವಾಲಿಟೀಸ್ ಇದೆಯಾ ಅಂತನ್ನೋದು ನನ್ನ ತಲೆಯಲ್ಲಿತ್ತು. ಏನಕ್ಕೆ ಅಂತ ಹೇಳ್ತೀನಿ, ಕೆಲವು ಒಳ್ಳೆ ಮನಸ್ಸುಗಳು ನುಡಿದ್ಬಿಟ್ರೆ ನಿಜ ಆಗುತ್ತೆ ಅನ್ನೋದಕ್ಕೆ. ಅದಾಗಿ 2 ವರ್ಷಕ್ಕೆ ನಾನು ಹೀರೋ ಆದೆ ಸರ್, ನಾನು ಹೀರೋ ಆದೆ. ಅದು ಏನಕ್ಕೆ ಅಂತಂತಂದರೆ, ಆ ಥರದ ಮನಸ್ಸುಗಳು ಹರಿಸಿದ್ದರಂಥ ಕ್ಷಣ ಅದು. ಆ್ಯಕ್ಚುಲಿ ನನ್ನ ಮೊದಲನೆಯ ಸಿನಿಮಾ ರ್ಯಾಂಬೋಗೆ ಬಂದಂಥ ಅತಿ ದೊಡ್ಡ ಸ್ಟಾರ್ ನಮಗೆ ರವಿ ಸರ್. ಅವರು ಬಂದು ನನ್ನ ಮೊದಲನೇ ಸಿನಿಮಾಗೆ ಹಾರೈಸಿದಂಥವ್ರು, ನನ್ನ ಲಕ್ಕಿ ಚಾರ್ಮ್ ಅವರು. ಅವ್ರು ಎಲ್ಲೆಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಅಲ್ಲಿ ಯಾವುದೂ ಕೂಡ ಮಿಸ್ ಆಗಿಲ್ಲ ರೀ ನನಗೆ ಲೈಫಲ್ಲಿ. ಆಮೇಲೆ ನನ್ನ ಮೊದಲನೇ ಸಿನಿಮಾಗೆ ಫಸ್ಟ್ ಆಡಿಯೋ ಲಾಂಚಿಗೆ ಬಂದಂಥವ್ರು, ಅದು ಸೂಪರ್ ಡೂಪರ್ ಹಿಟ್ ಆದಂಥದ್ದು ನನ್ನ. ಅದು ಬಿಟ್ಟರೆ ನೆಕ್ಸ್ಟು ನನ್ನ ಇದಕ್ಕೆ ಬಂದಿದ್ರು, ಅದು ಗುರು ಶಿಷ್ಯರು ಸಿನಿಮಾ, ಅದನ್ನು ಕೂಡ ಒಂದು ದೊಡ್ಡ ಹಿಟ್ ಆಗಿದ್ದಂಥದ್ದು. ಇವತ್ತು ಈ ಸಿನಿಮಾದ ಹಿಟ್ಟಿನ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಅಂದರೆ ರವಿ ಸರ್ ಅವರು ಇವತ್ತು ಬಂದಿರುವಂಥದ್ದು, ಅದು ನಿಜ ಆಗುತ್ತೆ.